ತಂದೆ ತಾಯಿ ಪ್ರೀತಿ ಎಲ್ಲವನ್ನ ಕಳೆದುಕೊಂಡ ಮುಗ್ಧ ಬಿಂದುವಿನ ಪ್ರಾಣ ಸ್ನೇಹಿತೆ ಶ್ರೇಯಾ ಸಹ ಅನಿವಾರ್ಯ ಕಾರಣಗಳಿಂದ ದೂರ ಹೋಗ್ತಿದ್ದಾಳೆ ಫಾರಿನ್ ಗೆ ಹೊರಡುವ ಸಂದರ್ಭದಲ್ಲಿ ಶ್ರೇಯಾ ಬಿಂದುಗೆ ಹೇಳ್ತಾಳೆ ಬಿಂದು ಸದ್ಯಕ್ಕೆ ನೀನು ಈ ಮನೆಯಲ್ಲೇ ಇರು ನಾನು ಓನರ್ ಗೆ ಹೇಳಿದಿನಿ ಪ್ರತಿದಿನ ನನಗೆ ಫೋನ್ ಮಾಡ್ತಾ ಇರು ನಿಮಗೆ ಏನೇ ಸಮಸ್ಯೆ ಆದರೂ ನನಗ ತಿಳಿಸಬೇಕು ಬೇಜಾರ್ ಮಾಡ್ಕೊಳ್ಳೋದು ದುಃಖ ಪಡೋದೆಲ್ಲ ಮಾಡಬೇಡ ನನಗೂ ಬೇಜಾರ್ ಆಗುತ್ತೆ ಮುಂದೆ ಸಮಯ ನೋಡಿ ನಾನೇ ನಿನ್ನನ್ನ ನನ್ನ ಹತ್ರ ಕರೆಸ್ಕೊಳ್ತೀನಿ ದೂರ ಹೋಗ್ತಿದೀನಿ ಅಂತ ಟೆನ್ಷನ್ ಮಾಡ್ಕೋಬೇಡ ಬೇಗ ಮತ್ತೆ ಸಿಗೋಣ ಆಯ್ತಾ ಸ್ವಲ್ಪ ನಗೋಡಿಯರ್ ಅಂತ ಹೇಳಿ ಬಿಂದುಳನ್ನ ಸಮಾಧಾನಪಡಿಸಿ ಹೊರಡತಾಳೆ ಬಿಂದು ಹೊರಗೆ ಸಮಾಧಾನದಿಂದ ಇದ್ದಾಳೆ ಅನ್ಸಿದ್ರು ಮನಸ್ಸಿನೊಳಗೆ ತುಂಬಾ ಬೇಸರ ಪಟ್ಟುಕೊಂಡಿದ್ದಾಳೆ ಬಿಂದು ಈಗ ಆ ಮನೆಯಲ್ಲಿ ಒಂಟಿಯಾಗಿ ವಾಸವಾಗಿದ್ದಾಳೆ ಬಿಂದುವಿನ ನಡತೆ ಅವಳ ಗುಣ ಸೊಗಸಾಗಿ ಹಾಡುವ ರೀತಿ ಇದನ್ನೆಲ್ಲ ನೋಡಿ ಅಕ್ಕಪಕ್ಕದ ಮನೆಯವರು ಬಿಂದುಳನ್ನ ಇಷ್ಟಪಡಲು ಶುರು ಮಾಡುತ್ತಾರೆ ಅದರಲ್ಲೂ ಪಕ್ಕದ ಮನೆಯ ರೀಟಾ ಅನ್ನೋ ಗೃಹಿಣಿ ಬಿಂದುನ ಹೆಚ್ಚಾಗಿ ಹಚ್ಚಿಕೊಳ್ಳತಾಳೆ ಯಾವಾಗಲೂ ಬಿಂದು ಮನೆಗೆ ಬರೋದು ಮಾತುಕತೆ ಹರಟೆ ಹೀಗೆ ಸಾಕ್ತಾ ಇರುತ್ತೆ ಒಂದು ದಿನ ಸಂಜೆ ರೀಟಾ ಬಿಂದುನ ಕೇಳ್ತಾಳೆ ಬಿಂದು ನೀನು ಅನಾಥೆ ಅಂತ ಹೇಳ್ತೀಯಾ ಆದ್ರೆ ನಿನ್ನನ್ನು ನೋಡಿದ್ರೆ ನಿನ್ನ ಮನಸ್ಸಲ್ಲಿ ಏನೋ ನೋವು ತುಂಬಿದೆ ನಿನ್ನ ಜೀವನದಲ್ಲಿ ಏನೋ ಘಟನೆ ನಡೆದಿದೆ ಅನ್ಸುತ್ತೆ ಒಂದು ವೇಳೆ ಹಾಗಿದ್ರೆ ನನ್ನ ಜೊತೆ ಹಂಚಿಕೊಳ್ಳಬಹುದಲ್ವಾ ಬಿಂದು ಅಂತಾಳೆ ಬಿಂದು ಏನನ್ನೂ ಹೇಳದೆ ಬೇಸರದಿಂದ ಸುಮ್ಮನೆ ಕೂರ್ತಾಳೆ ಆಗ ರೀಟಾ ಮತ್ತೆ ಮುಂದುವರೆದು ಸರಿ ಬಿಂದು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಥವಾ ನನ್ನ ಜೊತೆ ಏನನ್ನೂ ಹಂಚಿಕೊಳ್ಳಬಾರದು ಅನ್ಸಿದ್ರೆ ತೊಂದರೆ ಇಲ್ಲ ಬಿಡು ಅಂತ ಹೇಳ್ತಾಳೆ ಇದನ್ನು ಕೇಳಿದ ಬಿಂದು ಇಲ್ಲ ರೀಟಾ ಹಾಗೇನಿಲ್ಲ ನೀನು ನನ್ನ ಆತ್ಮೀಯ ಸ್ನೇಹಿತೆ ಶ್ರೇಯಾ ಹಾಗೇನೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ದೂರವಿರುವ ತನ್ನ ಸ್ನೇಹಿತೆ ಶ್ರೇಯಾಳಷ್ಟೇ ಆತ್ಮೀಯ ಸ್ನೇಹಿತೆ ಅಂದುಕೊಂಡು ತನ್ನ ಜೀವನದಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳ್ತಾಳೆ ಇದನ್ನು ಕೇಳಿದ ರೀಟಾ ಆಶ್ಚರ್ಯದಿಂದ ಹೌದಾ ನಿನ್ನ ಜೀವನದಲ್ಲಿ ಈ ರೀತಿ ಎಲ್ಲ ನಡೆದಿದ್ಯಾ ಅಂತ ಶಾಕ್ ಆಗ್ತಾಳೆ ಅಯ್ಯೋ ಪಾಪ ನಿಂಗ್ ಹೀಗಾಗಬಾರ್ದಿತ್ತು ಬಿಂದು ಸರಿ ಕಣಮ್ಮ ನಂಗೆ ಲೇಟ್ ಆಯ್ತು ನಾನಿನ್ನು ಬರ್ತೀನಿ ಅಂತ ಹೇಳಿ ರೀಟಾ ಹೊರಡ್ತಾಳೆ ಮರುದಿನ ಆಗತಾನೆ ಬೆಳಗಾಗಿರುತ್ತೆ ಬಿಂದುವಿನ ಮನೆಯ ಸುತ್ತಲೂ ಅಕ್ಕಪಕ್ಕದ ಮನೆಯಲ್ಲಿರೋರು ರೀಟಾ ಹಾಗೂ ಬಿಂದು ಇರೋ ಮನೆಯ ಓನರ್ ನಿಂತಿರ್ತಾರೆ ಇದರರ್ಥ ಬಿಂದುನ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ರೀಟಾ ಅಕ್ಕಪಕ್ಕದ ಮನೆಯವರಿಗೆಲ್ಲ ಈ ವಿಷಯನ ಹೇಳಿಬಿಟ್ಟಿರ್ತಾಳೆ ಈ ವಿಷಯ ಮನೆಯ ಓನರ್ ವರೆಗೂ ತಲುಪುತ್ತೆ ಅಲ್ಲಿಗೆ ಬಂದ ಮನೆಯ ಓನರ್ ಬಿಂದುಗೆ ಹೇಳ್ತಾರೆ ಬುದ್ಧಿ ಇಲ್ವಾ ನಿಂಗೆ ಏನೋ ನಿನ್ನ ಸ್ನೇಹಿತೆ ಹೇಳಿದ್ಲೋ ಅನಾಥೆ ಅಂತ ಮನೆ ಕೊಟ್ಟಿದ್ದಕ್ಕೆ ಸುಳ್ಳು ಹೇಳ್ಕೊಂಡಿರೋದಾ ಇಲ್ಲಿ ನೀನು ಇಲ್ಲಿ ಇದ್ಕೊಂಡು ನನ್ನ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ ಸಾಯೋಕೆ ನನ್ನ ಮನೆನೇ ಬೇಕಿತ್ತ ನಿಂಗೆ ಹೋಗಾಚೆ ಅಂತ ಕಠೋರವಾಗಿ ಹೇಳಿ ಬಿಂದುವಿನ ಲಗೇಜ್ನ ಆಚೆ ಹಾಕಿ ಬಿಂದುಳನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಆ ಮನೆಯ ಮಾಲೀಕ ಯಾವ ದೇವರು ಕೊಟ್ಟ ಶಿಕ್ಷೆಯೋ ಏನೋ ಹೂವಿನಂತೆ ಮೃದು ಮನಸ್ಸಿನ ಬಿಂದುಳನ್ನ ಪ್ರತಿಯೊಬ್ಬರೂ ತುಳಿತಿದ್ದಾರೆ ಅಲ್ಲಿಂದ ಬಿಂದು ಭಾರವಾದ ಮನಸ್ಸಿನಿಂದ ನೋವಿನಿಂದ ಹೆಜ್ಜೆ ಹಾಕ್ತಾಳೆ ಬಿಂದು ಮನಸ್ಸಲ್ಲೇ ಹೇಳ್ಕೊತಾಳೆ ದೇವ್ರೆ
ನಂಗೆ ಯಾಕೆ ಶಿಕ್ಷೆ? ನಾನೇನ್ ತಪ್ಪು ಮಾಡಿದೀನಿ? ಬೇಕಾದ್ರೆ ನನ್ನ ಜೀವ ತಗೋ. ಈ ಮನಸ್ಸಿಗೆ ಆಗ್ತಿರೋ ನೋವು ನನಗೆ ತಡೆಯೋಕಾಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಅಂತ ಕಣ್ಣೀರಿಡ್ತಾಳೆ. ಜಿಟಿ ಹನಿಗಳ ಶಬ್ದವಿದೆ, ಕಣ್ಣಿನ ನೀರಾನಿಗಳ ಜೊತೆಗೆ ಮಾತಾಡುತ್ತಿದೆ, ಮಣ್ಣಿನ ಗಾಳಿ ಬಿಸಿಯುಸಿರನ್ನು ತೇಲಾಡಿಸಿದೆ, ಗುಡುಗೋ ಸಿಡಿಲೋ ನಾನೀಗೆಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಕ್ಷಣ ಬಿಂದುಗೆ ಏನೋ ನೆನಪಾಗುತ್ತೆ. ಹಾಗಾದ್ರೆ ಆ ನೆನಪೇನು? ಬಿಂದು ಮುಂದೆ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ